ಗೋಧಿ ಚಳುವಳಿಯ ಅನಂತರದಲ್ಲಿ ನಡೆದ ಮತ್ತೊಂದು ಚಳುವಳಿ ಎಂದರೆ, ಈಗಾಗಲೇ ಮಾಧ್ಯಮಗಳು ಹೆಸರಿಸಿರುವಂತೆ ಖ್ಯಾತವಾದ ಭೂಸಾ ಪ್ರಕರಣ. ಎಲ್ಲ ವಿವರಗಳಿಗೂ ಹೋಗದೆ ಸ್ಥೂಲವಾಗಿ ಆ ಪ್ರಕರಣದ ನೆಲೆಗಳನ್ನು ಮೊದಲು ಗಮನಿಸಬಹುದು. ಶ್ರೀ ದೇವರಾಜು ಅರಸು ಅವರ ಸಂಪುಟದಲ್ಲಿ ಸದಸ್ಯರಾಗಿದ್ದ ಶ್ರೀ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯವೆಲ್ಲ ನಿರರ್ಥಕ ಅಂಶಗಳಿಂದ ಕೂಡಿದ ಭೂಸಾ ಎಂದು ಹೇಳಿದರೆಂಬ ವರದಿಯನ್ನು ಆಧರಿಸಿ ವ್ಯಾಪಕವಾದ ಪ್ರತಿಭಟನೆಯೊಂದು ನಡೆಯಿತು. ಇಲ್ಲಿ ಮುಂಚೂಣಿಗೆ ಬಂದ ವಾಗ್ವಾದಗಳು ಹೀಗಿವೆ. ಕನ್ನಡ ಭಾಷೆಯಲ್ಲಿ ರಚಿತವಾದ ಸಾಹಿತ್ಯವನ್ನು ಭೂಸಾ ಎಂದು ಹೆಸರಿಸುವ ಮೂಲಕ ನಮ್ಮ ಇಡೀ ಚರಿತ್ರೆಯನ್ನು ನಿರುಪಯುಕ್ತಗೊಳಿಸಲಾಗಿದೆ. ಹಾಗಾಗಿ ಇದು ಕನ್ನಡ ಪ್ರಜ್ಞೆಗೆ ಆದ ಆಘಾತ ಎಂದು ತಿಳಿಯಲಾಯಿತು. ಈ ಚಳವಳಿಯ ಸಂದರ್ಭದಲ್ಲಿ ನಡೆದ ವಾಗ್ವಾದದಲ್ಲಿ ಹಲವು ನೆಲೆಗಳಿವೆ. ವಾಗ್ವಾದ ಒಂದು, ಸಚಿವರು ಹೇಳಿದಂತೆ ಕನ್ನಡ ಸಾಹಿತ್ಯ ಭೂಸಾ ಅಲ್ಲ, ಅದರಲ್ಲಿ ಅತ್ಯುನ್ನತ ಮೌಲ್ಯಗಳ ಪ್ರತಿಪಾದನೆ ಇದೆ. ವಾಗ್ವಾದ ಎರಡು, ಎಲ್ಲ ಸಾಹಿತ್ಯದಲ್ಲಿ ಇರುವಂತೆ ಇಲ್ಲಿಯೂ ನಿರರ್ಥಕವಾದುದು ಇರಬಹುದು, ಹಾಗಾಗಿ ಸಚಿವರ ಹೇಳಿಕೆ ಆಂಶಿಕ ಸಂಗತಿಗಳನ್ನೇ ಸಾಮಾನ್ಯೀಕರಿಸುತ್ತದೆ. ವಾಗ್ವಾದ ಮೂರು, ಕನ್ನಡ ಸಾಹಿತ್ಯ ಭೂಸಾ ಎಂದು ಹೇಳುವ ಮೂಲಕ ಪರಂಪರೆಯನ್ನು ಕುರಿತ ಮರುಚಿಂತನೆಗೆ ಅವಕಾಶ ಸಿಕ್ಕಿದೆ, ಇದನ್ನು ಹೊಸ ವೈಚಾರಿಕ ಜಾಗೃತಿಗೆ ಬಳಸಿಕೊಳ್ಳಬೇಕು. ವಾಗ್ವಾದ ನಾಲ್ಕು, ಕೊಂಚ ಕುಹಕದಲ್ಲಿ ವಾದ ಮಾಡುತ್ತಾ ಭೂಸಾ ಕೂಡ ಪ್ರಾಣಿಗಳಿಗೆ ಪುಷ್ಟಿದಾಯಕವಾದುದರಿಂದ ಸಚಿವರ ಮಾತನ್ನು ಸರಿಯಾದ ಪರಿಪ್ರೇಕ್ಷ್ಯದಲ್ಲಿ ತೆಗೆದುಕೊಳ್ಳಬೇಕು. ಈ ಚಳುವಳಿಯ ರಾಜಕೀಯ ಪರಿಣಾಮಗಳು ದೂರಗಾಮಿಯಾಗಿದ್ದವು, ಆದರೆ ಅದರ ಭಾಷಿಕ ನೆಲೆಯ ಪರಿಣಾಮಗಳು ಕೂಡ ಅಷ್ಟೇ ಮುಖ್ಯವಾಗಿವೆ. ಬಸವಲಿಂಗಪ್ಪನವರು ಈ ಹೇಳಿಕೆಯನ್ನು ನೀಡುವ ಸಂದರ್ಭದಲ್ಲಿ ಅತ್ಯಂತ ಕ್ರಾಂತಿಕಾರಕವಾದ ಹೆಜ್ಜೆಯೊಂದನ್ನು ಇರಿಸಿದ್ದರು. ಅದರಂತೆ ಕರ್ನಾಟಕದಲ್ಲಿ ಆವರೆಗೆ ಜಾರಿಯಲ್ಲಿದ್ದ ಅಮಾನವೀಯ ನೆಲೆಯ ತಲೆಯ ಮೇಲೆ ಮಲ ಹೊರುವ ಪದ್ಧತಿಯನ್ನು ಕಾನೂನುಬದ್ಧವಾಗಿ ನಿಷೇಧಿಸಲಾಗಿತ್ತು. ಇದೊಂದು ಸಾಮಾಜಿಕ ನೆಲೆಯ ಕಾರ್ಯಕ್ರಮವೆಂದು ವ್ಯಾಖ್ಯಾನಿಸಬಹುದಾದರೂ ಇದಕ್ಕೆ ವೈಚಾರಿಕ ನೆಲೆಯ ಹೊರಚಾಚುಗಳು ಇವೆ. ದಲಿತರಿಗೆ ಈವರೆಗೆ ಸಮಾಜ ಹೊರಿಸಿದ ಹೊಣೆಯೊಂದರಿಂದ ಬಿಡುಗಡೆ ಮಾಡುವ ಮೂಲಕ ಅವರು ಅದೇ ಸಮಾಜದ ವೈಚಾರಿಕ ಪರಂಪರೆಗಳ ಹೊರೆಯನ್ನು ಹೊರಬೇಕಾಗಿಲ್ಲ ಎಂಬುದನ್ನು ಪರೋಕ್ಷವಾಗಿ ಸೂಚಿಸಿದಂತಾಯಿತು. ಹಾಗೆ ನೋಡಿದರೆ ಈ ರಾಜಕೀಯ ನಿರ್ಧಾರ ಮೊದಲು ಹೇಳಿದ ರೀತಿಯ ಚಾರಿತ್ರಿಕ ಮರುಗಳಿಕೆಯ ಎತ್ತಗಳಿಗೆ ಒಳಗಿನಿಂದಲೇ ಬಿದ್ದ ಮೊದಲ ಭಾರೀ ಪೆಟ್ಟು. ಈ ಒಳಗಿನ ಬಂಡಾಯ ಮುಂದಿನ ದಶಕಗಳಲ್ಲಿ ಬಲವಾಗಿ ಬೆಳೆದುದನ್ನು ನೋಡುತ್ತೇವೆ. ಈ ಚಳುವಳಿಯಲ್ಲಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಮತ್ತು ಅದರ ಮೌಲ್ಯವನ್ನು ಕುರಿತ ಮಾತುಗಳು ಮುಖ್ಯವೆಂದು ತೋರಿದರು. ಅಂತಸ್ಥ ನೆಲೆಯಲ್ಲಿ ಕನ್ನಡ ಪ್ರಜ್ಞೆಯ ಒಳಸುಳಿಗಳನ್ನು ಶೋಧಿಸುವ ಪ್ರಯತ್ನಗಳು ಮೊದಲಾದವು. ಅದಲ್ಲದೆ ಇದೇ ಸುಮಾರಿನಲ್ಲಿ ಮತ್ತೆ ಅನಂತಮೂರ್ತಿಯವರೇ ಬರೆದ ಇನ್ನೊಂದು ಲೇಖನವನ್ನು ಇಲ್ಲಿ ಉಲ್ಲೇಖಿಸಬೇಕು. ಆ ಲೇಖನದಲ್ಲಿ ಅವರು ಮಲ ಹೊರುವ ಪದ್ಧತಿಯನ್ನು ಬಹಿಷ್ಕರಿಸುವ ಜೊತೆಗೆ ಊರುಗಳಲ್ಲಿ ಒಳಚರಂಡಿಯ ಮತ್ತು ತ್ಯಾಜ್ಯ ನಿರ್ವಹಣೆಯ ವ್ಯವಸ್ಥೆಯನ್ನು ನಿರ್ಮಿಸಬೇಕೆಂದು ಹೇಳಿದ್ದರು. ಅಂದರೆ ದಲಿತರಿಗೆ ಈವರೆಗಿನ ದತ್ತ ಪರಂಪರೆಯನ್ನು ನಿರಾಕರಿಸಲು ಹೇಳುವಾಗಲೇ ಅದರಿಂದ ಉಂಟಾಗುವ ಶೂನ್ಯ ಸ್ಥಿತಿಯನ್ನು ತುಂಬಲು ಅವರು ಶಿಕ್ಷಿತರಾಗಬೇಕು ಎಂಬ ಆಶಯ ಆ ಲೇಖನದಲ್ಲಿತ್ತು. ಅಕ್ಷರಜ್ಞಾನ ಮಾತ್ರ ಅವರನ್ನು ಮುಖ್ಯ ಪ್ರವಾಹಕ್ಕೆ ತರಬಲ್ಲುದು ಎಂಬ ಈ ಸದಾಶಯ ಕೂಡ ಚಾರಿತ್ರಿಕವಾಗಿ ಹಲವು ಆಯಾಮಗಳನ್ನು ಪಡೆದುಕೊಂಡಿದೆ. ದಲಿತರು ಕೂಡ ಕನ್ನಡ ಭಾಷಾ ಪರಂಪರೆಯನ್ನು ಹೊಂದಿದವರೇ ಆಗಿದ್ದರೂ ಅವರನ್ನು ಅದೇ ಭಾಷೆಯ ಮತ್ತೊಂದು ಪ್ರಭೇದದ ಕೌಶಲಗಳಿಗೆ ಔಪಚಾರಿಕ ಶಿಕ್ಷಣದ ಮೂಲಕ ಸನ್ನದ್ಧಗೊಳಿಸಿ ಆಧುನೀಕರಿಸಬೇಕೆಂಬ
ಚಿಂತನೆ ಕರ್ನಾಟಕದಲ್ಲಿ ಆ ಹೊತ್ತಿಗಾಗಲೇ ನೆಲೆಗೊಂಡಿತ್ತು, ಬೇರೆ ಬೇರೆ ರೀತಿಯಲ್ಲಿ ಜಾರಿಯಲ್ಲಿಯೂ ಇತ್ತು. ಹಳೆಯ ಮೈಸೂರಿನ ರಾಜರು ತೆರೆದ ಪಂಚಮರ ಶಾಲೆಗಳು ಮುಂಬೈ ಪ್ರಾಂತ್ಯದ ಕನ್ನಡ ಪ್ರದೇಶಗಳಲ್ಲಿ ಅಲ್ಲಿನ ಸಾಮಾಜಿಕ ಸುಧಾರಣಾ ಚಳುವಳಿಗಳ ಪರಿಣಾಮವಾಗಿ ತೆರೆದ ಶಾಲೆಗಳು ದಲಿತರ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ್ದವು. ಆದರೆ ಈಗ ಅಕ್ಷರ ಜ್ಞಾನದ ಅಗತ್ಯವನ್ನು ಮಂಡಿಸಿದ್ದು ಬೇರೆಯ ಕಾರಣದಿಂದ. ಮೊದಲು ಗಾಂಧಿವಾದದ ನೆರಳಲ್ಲಿ ಮುಖ್ಯ ಪ್ರವಾಹವನ್ನು ಸೇರಿಕೊಳ್ಳಲು ಅನುಕೂಲವಾಗುವಂತೆ ದಲಿತರು ಶಿಕ್ಷಿತರಾಗಬೇಕು ಎಂಬ ನೆಲೆ ಮುಖ್ಯವಾಗಿತ್ತು. ಆದರೆ ಈಗ ಹೀಗೆ ಶಿಕ್ಷಿತರಾಗುವ ಮೂಲಕ ಮುಖ್ಯ ಪ್ರವಾಹದ ಪರಿಕಲ್ಪನೆಯನ್ನೇ ಬುಡಮೇಲು ಮಾಡಬೇಕು ಎಂಬ ಉದ್ದೇಶ ಮುಖ್ಯವಾಯಿತು. ಈ ಕಾರಣದಿಂದ ಕನ್ನಡ ನಾಡಿನ ಕಳೆದ 50 ವರ್ಷಗಳ ಚರಿತ್ರೆಯಲ್ಲಿ ಕನ್ನಡ ಭಾಷೆಯ ಅಕ್ಷರ ಜ್ಞಾನಕ್ಕೆ ಮತ್ತೊಮ್ಮೆ ಹೊಸ ಸಾಮಾಜಿಕ ಜವಾಬ್ದಾರಿಯನ್ನು ಈ ಮೇಲೆ ಹೇಳಿದ ಚಳವಳಿಯ ಪರಿಣಾಮವಾಗಿ ಕಲ್ಪಿಸಲಾಯಿತು.